ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಶಾಸಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲಿ ಅಧ್ಯಾಯ ಹತ್ತೊಂಬತ್ತು ಬದಾಮಿಯ ಚಾಲುಕ್ಯರು ಮತ್ತು ಕಂಚಿಯಪ್ಪಲ್ ಅವರು ಅಂತೇಳಿ ನಿಮ್ಗೆ ಅಭ್ಯಾಸ ಇದೆ ಈ ಅಭ್ಯಾಸ ಪಾಠದ ಮೇಲೆ ಎಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದಾನಂತೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋನು ಈಗಾಗಲೇ ಮೇಲೆ ಎಲ್ಲ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತನೇದಿದ್ದು ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈ ಪಾಠದ ಮೇಲೆ ಯಾವ ರೀತಿ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದಾನಂತೆ ಡಿಸ್ಕಸ್ ಮಾಡೋರು ನೀವೇನಾದರೂ ಫಸ್ಟ್ ಆಗ ಚಾನಲ್ ನೋಡ್ತಿದ್ರು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಟು ನೋಡ್ಕೊಂಡು ಎಲ್ಲ ಕ್ವೆಶನ್ಸ್ಗಳ್ ಗೊತ್ತಾಗ್ತವೆ ಬನ್ನಿ ಫಸ್ಟ್ ಕ್ವಶನ್ ಏನೇನು ಕೇಳಿದಾನ ನೋಡಿದಾಗ ಪುಲ್ಕೇಶಿಯು ಅಂದರೆ ಇದು ಬದಾಮಿ ಚಾಲುಕ್ಯಲ್ಲಿ ಕಂಡುಬರುವಂಥ ಇಮ್ಮಡಿ ಪುಲ್ಕೇಶಿ ಪ್ರಸಿದ್ಧ ದೊರೆ ಪುಲಿಕೇಶಿಯು ಸೋಲಿಸಿದ ದೊರೆ ಯಾರಪ್ಪ ಅಂತ ನೋಡಿದಾಗ ಮಹೇಂದ್ರ ವರ್ಮಾ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟು ಕರ್ನಾಟಕ ಎಂಬ ಹೆಸರು ಕೊಟ್ಟ ರಾಜವಂಶದವರು ಯಾರು ಅಂತ ಕ್ವಶನ್ ಇದೆ ಈ ಕರ್ನಾಟಕ ಎಂಬ ಹೆಸರು ಕೊಟ್ಟ ರಾಜವಂಶದವರು ಯಾರಪ್ಪ ಅಂದ್ರೆ ಬದಾಮಿ ಚಾಲುಕ್ಯರು ಅಂತೇಳಿ ಕರಿತೇವೆ ನೆಕ್ಸ್ಟ್ ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತರು ಯಾರು ಹರ ಪರ್ವತ್ ಪಾರ್ವತ್ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತರು ಯಾರಪ್ಪ ಅಂದ್ರೆ ಶಿವ ಭಟ್ಟಾರಕ್ಕ ಅಂತೇಳಿ ಕರೀತಾರೆ ನೆಕ್ಸ್ಟ್ ಕ್ವೆಶನು ವಾತಾಪಿಕೊಂಡ ಎಂಬ ಬಿರುದನ್ನು ಹೊಂದಿಕೊಂಡಂಥ ಪ್ರಸಿದ್ಧದವರೇ ಯಾರಪ್ಪ ಅಂದ್ರೆ ಪಲ್ಲವರಾಜ ಒಂದನೇ ನರಸಿಂಹವರ್ಮ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶಲ್ಲಿದೆ ಪಂಚರತ್ನಗಳು ಏಕಶಿಲಾ ದೇವಾಲಯದಲ್ಲಿ ಇವು ಕಂಡು ಬರ್ತವೆ ನೆಕ್ಸ್ಟ್ ಕ್ವೆಶನು ಎರಡನೇ ಪುಲಿಕೇಶಿಯು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಅಂತೇಳಿ ಕ್ವಶನ್ ಇದೆ ಈ ಲಾಂಗ್ ಕ್ವೆಶನ್ಸ್ಗಳನ್ನು ಬಾದಾಮಿ ಚಾಲುಕ್ಯದಲ್ಲಿ ಪ್ರಸಿದ್ಧ ಆದಂಥ ಇಮ್ಮಡಿ ಪುಲಿಕೇಶಿಯು ಈತನು ಪಲ್ಲವರ ದೊರೆ ಆದಂಥ ಮಹೇಂದ್ರವರ್ಮನನ್ನು ಪುಲಿಕೇಶಿಯು ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳದ ಕಾರಣ ಪುಲಿಕೇಶಿಯು ಆತನನ್ನು ಏನು ಮಾಡ್ತಾನಪ್ಪ ಅಂದ್ರೆ ಸೋಲಿಸ್ತಾನೆ ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನ್ನು ನರ್ಮದಾ ನದಿಯ ಅಥವಾ ನರ್ಮದಾ ಕದನ ಅಂತ ಕರಿತೀವಿ ಈ ನರ್ಮದಾ ನದಿಯ ದಂಡೆಯ ಮೇಲೆ ಜಯಸಿಂಹನನ್ನು ದಂಡೆಯ ಮೇಲೆ ಜಯಸಿಂಹನನ್ನು ಆತನನ್ನು ಸೋಲಿಸಿ ಹಾಕಿದ ಸೋಲಿಸಿ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ಪಡೆದುಕೊಂಡರು ಬಿರುದನ್ನು ಪಡೆದುಕೊಂಡು ಉತ್ತರಾಪತೇಶ್ವರ ಅಂತೇಳಿ ಬಿರುದು ಯಾರಿಗಿರ್ತದಪ್ಪ ಅಂದ್ರೆ ಹರ್ಷವರ್ಧನ್ಗೆ ಇರ್ತದೆ ಆತನ ನರ್ಮದಾ ನದಿಯ ದಂಡೆಯ ಮೇಲೆ ಆತನನ್ನು ಸೋಲಿಸಿ ಈತ ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಪಡಿತಾನೆ ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿಯು ಒಂದೇ ಕೇಂದ್ರದಿಂದ ಆಳಲು ಸಾಧ್ಯವಾಗಲಿಲ್ಲ ಯಾಕಂದ್ರೆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿತ ಕಟ್ಟಿರ್ತಾನೆ ಆದ್ದರಿಂದ ತಮ್ಮ ತಮ್ಮನಾದ ವಿಷ್ಣುವರ್ಧನನ್ನು ವೆಂಗಿಯಲ್ಲಿ ಮತ್ತು ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಗಳನ್ನಾಗಿ ನೇಮಿಸ್ತಾನೆ ಇಮ್ಮಡಿ ಪುಲಿಕೇಶು ಆಶಾವಾದಿ ಚಕ್ರವರ್ತಿಯಾಗಿದ್ದನು ವಿದೇಶಿ ದೊರೆಗಳೊಂದಿಗೆ ಕೂಡ ಸ್ನೇಹ ಸಂಬಂಧವನ್ನು ಈತ ಏನು ಮಾಡಿದ್ನಪ್ಪ ಅಂದ್ರೆ ಬೆಳೆಸಿದ್ದನು ಅಥವಾ ಹೊಂದಿದ್ದನು ಅಂತೇಳಿ ನಾವು ಈತ ಇವತನ ಬಗ್ಗೆ ಬರ್ಕೋಬೇಕು ಇದನ್ನು ನೆಕ್ಸ್ಟ್ ಕ್ವೆಶನು ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ಬರೆಯಿರಿ ಚಾಲುಕ್ಯರ ಆಡಳಿತ ಯಾವ ರೀತಿ ಕಂಡು ಬರ್ತದಪ್ಪ ಅಂದ್ರೆ ಚಾಲುಕ್ಯರು ಸುಮಾರು ಎರಡು ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ರಾಜನು ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸುತ್ತಿದ್ದನು ರಾಜ್ಯವನ್ನು ವಿಷಯ ಅಥವಾ ವಿಷಯ ಅಂದರೆ ಜಿಲ್ಲೆ ಎಂಬುದಾಗಿ ವಿಂಗಡಿಸಿ ವಿಷಯಾಧಿಪತಿಯು ನೋಡಿಕೊಳ್ಳುತ್ತಿದ್ದನು ಗ್ರಾಮಾಡಳಿತ ಘಟಕಗಳಲ್ಲಿ ಅತ್ಯಂತ ಚಿಕ್ಕದು ಗ್ರಾಮ ಗ್ರಾಮ ಅಥವಾ ಗ್ರಾಮದ ಮುಖ್ಯಸ್ಥರನ್ನು ಲೆಕ್ಕಪತ್ರಗಳ ವಹಿವಾಟವನ್ನು ನೋಡಿಕೊಳ್ಳುತ್ತಿದ್ದರು ನಂತರ ಜನರ ಹಿತರಕ್ಷಣೆಗಳಿಗಾಗಿ ರಾಜನು ಗಮನ ಹರಿಸುತ್ತಿದ್ದನು ಅಂತೇಳಿ ನಾವು ಚಾಲುಕ್ಯರ ಆಡಳಿತದ ಬಗ್ಗೆ ಬರ್ಕೋಬೋದು ಇನ್ನು ನೆಕ್ಸ್ಟ್ ಕ್ವೆಶನು ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಿರಿ ಶ ಸಾಹಿತ್ಯ ಕ್ಷೇತ್ರಕ್ಕೆ ಬಾದಾಮಿ ಚಾಲುಕ್ಯರು ಅನೇಕ ಕೊಡುಗೆಗಳನ್ನು ಕೊಡ್ತಾರೆ ಬಾದಾಮಿ ಚಾಲುಕ್ಯರು ಸಾಹಿತ್ಯ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೀತಾವೆ ಇವರ ಕಾಲದಲ್ಲಿ ಕನ್ನಡ ಅವರ ದೇಶ ಭಾಷೆಯಾಗಿತ್ತು ಆ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆ ಕೂಡ ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಸಹಿತ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ ಬಾದಾಮಿಯು ಕಪ್ಪೆ ಅರಭಟ್ಟನ ಶಾಸನ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಅಥವಾ ಶೈಲಿಯಲ್ಲಿರುವುದು ಕಂಡು ಬರ್ತದೆ ರವಿಕೀರ್ತಿ ಐಹೊಳೆ ಶಾಸನ ಅಲ್ಲಿ ವಿಜ್ಜಿಕಾ ಅಂತೇಳಿ ಒಬ್ಬ ಹೆಣ್ಣು ಮಗಳು ಅವಳು ಕೌಮುದಿ ಮಹೋತ್ಸವ ಅಂತೇಳಿ ಬರೀತಾಳೆ ಶಿವಭಟ್ಟಾರಕನ ಹರಪಾರ್ವತಿ ಹೀಗೆ ಮುಂತಾದ ಸಾಹಿತ್ಯವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಬಾದಾಮಿ ಚಾಲುಕ್ಯರು ನೆಕ್ಸ್ಟ್ ಕ್ವೆಶನು ಕಂಚಿಯನ್ನಾಳಿದ ಪಲ್ಲವರ ಅರಸಗಳನ್ನೇ ಹೆಸರಿಸ್ರಿ ಕಂಚಿಯನ್ನಾಳಿದಂಥ ಪಲ್ಲವರ ಅರಸಗಳು ಯಾರಪ್ಪ ಅಂದ್ರೆ ಶಿವಸ್ಕಂದ ವರ್ಮ ಮಹೇಂದ್ರ ವರ್ಮ ಒಂದನೇ ನರಸಿಂಹವರ್ಮ ನೆಕ್ಸ್ಟು ಕೊನೆಯ ದೊರೆ ಅಪರಾಜಿತ ಅಂತೇಳಿ ಇವರು ಕಂಚಿಯನ್ನಾಳಿದಂಥ ಪಲ್ಲವ ದೊರೆಗಳು ಇನ್ನು ಲಾಸ್ಟ್ ಕ್ವೆಶನ್ ಇನ್ನೊಂದು ಕ್ವಶನ್ ಕೇಳಿದಾನೆ ಸಂಸ್ಕೃತ್ ಸಂಸ್ಕೃತಕ್ಕೆ ಮತ್ತು ತಮಿಳಿಗೆ ತಮಿಳಿಗೆ ಪಲ್ಲವರು ಯಾವ ರೀತಿ ಪ್ರೋತ್ಸಾಹ ನೀಡಿದರಂತೆ ಕ್ವಶನ್ ಇದೆ ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳ ಎರಡಕ್ಕೂ ಏನು ಮಾಡಿದ್ರಪ್ಪ ಅಂದ್ರೆ ಪ್ರೋತ್ಸಾಹ ನೀಡ್ತಾರೆ ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು ಪಲ್ಲವರ ಆಸ್ಥಾನದಲ್ಲಿದ್ದ ಕವಿಗಳು ಬಾರವಿಯಾದಂಥ ಕವಿಗಳು ಯಾರಪ್ಪ ಅಂದರೆ ಬಾರವಿ ಈತ ಬರೆದಂಥ ಕೀರ್ತಾರ್ಜುನಿಯ ದಂಡಿಯು ದಶಕುಮಾರ ಚೈತ್ಯ ಬರೀತಾನೆ ಇನ್ನು ಮಹೇ ಮಹೇಂದ್ರ ವರ್ಮ ಸ್ವತಃ ಕವಿಯಾಗಿರ್ತಾನೆ ಈತ ಮತ್ತ ವಿಲಾಸ ಪ್ರಹಸನ ಅಂತೇಳಿ ಒಂದು ಕೃತಿ ಬರೀತಾನೆ ಪಲ್ಲವರು ಎಲ್ಲ ಮತಗಳಿಗೂ ಏನು ಮಾಡ್ತಾರಪ್ಪ ಅಂದ್ರೆ ಪ್ರೋತ್ಸಾಹಗಳನ್ನು ನೀಡಿದರು ಅಂತೇಳಿ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದ್ದಾನೆ ಇನ್ನು ಅಧ್ಯಾಯ ಇಪ್ಪತ್ತನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಕೊಡ್ತೀನಿ ಈ ವಿಡಿಯೋಗಳನ್ನು ಪಾಸ್ ಮಾಡಿ ನೀವು ಅಭ್ಯಾಸ ಕ್ವಶನ್ಸ್ಗಳನ್ನು ಬರ್ಕೊಡ್ರಿ ಇದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಒಂದು ವಾರದಲ್ಲಿ ನಿಮ್ಗೆ ಎಲ್ಲ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿರ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನ ಹೇಳ್ತಾ ನೋಡ್ಕೊಳ್ರಿ ಇದೇ ರೀತಿ ಎಲ್ಲ ಅಭ್ಯಾಸ ಕೋಶನ್ಗಳನ್ನ ಬಿಡಿಸಿದ್ದೀನಿ ಥ್ಯಾಂಕ್ ಯು